ಶಿಕ್ಷಾಬಲ ಮೂರು ನಾಲ್ಕನೇ ತರಗತಿ ಈ ವಿಷಯದಲ್ಲಿ ನಿಮಗೆಲ್ಲ ವಿಷಯವನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇನ್ನೇನಪ್ಪ ಅಂದ್ರೆ ತಮ್ಮ ಕಲ್ಪನಾಶಕ್ತಿಯನ್ನ ಕಾಯಿಂದ ಕಟ್ಟೆ ಕವಿತೆಗಳನ್ನ ಹೇಳ್ತಕ್ಕಂಥದ್ದು ಮತ್ತು ನೀವು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮನೆಯಲ್ಲಿ ಅಜ್ಜಾಜಿಯರ ಸಹಾಯದಿಂದ ಕಥೆಯನ್ನ ಹೇಳ್ತಕ್ಕಂಥದ್ದು ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ಕವಿತೆಯನ್ನ ಹೇಳ್ತೀನಿ, ನೀವೆಲ್ಲ ಹೇಳಬೇಕು. ಇವರೇ ನಮ್ಮ ಅಜ್ಜ, ನನ್ನ ಪ್ರೀತಿಯ ಅಜ್ಜ, ಬೆರಳನ್ನು ಹಿಡಿದು ನಡೆಸುವರು, ನಡೆಯುವುದನ್ನು ಕಲಿಸಿದರು. ಅದನ್ನೇ ನಾವು ಅಭಿನಯ ಮಾಡಿ ಹೇಳ್ಬೇಕಪ್ಪ ಅಂದ್ರೆ ಅಜ್ಜನ ರಾಶಿಯಲ್ಲಿ ಇದರಲ್ಲಿ ನೀವೇ ಇಬ್ಬರು ಅಭಿನಯಿಸಿ ತೋರಿಸ್ಬೋದು. ವಿನಯ ಬಾಯಿ ಸರಿಲ್ಲ. ಈಗ ಇವನು ಅಜ್ಜನ ಹಾಗೆ ಇವನು ಮೊಮ್ಮನ ಆಗಿರ್ತಕ್ಕಂಥದ್ದು ಅವನು ಹೇಳ್ತಾನೆ. ಇವರೇ ನಮ್ಮ ಅಜ್ಜ ನಂದಿನ ಇಟ್ಕೊಂತೀನಿ ಹಿಂಗೆ ಕೈಕೋ ಕಡೆ ಇಟ್ಕೊಂಡು ಅವನು ಅವನ್ ಕಡೆ ಇಟ್ಕೋ ಅಮ್ಮಮ್ಮ. ಇವರೇ ನಮ್ಮ ಅಜ್ಜ, ನನ್ನ ಪ್ರೀತಿಯ ಅಜ್ಜ, ಬೆರಳನ್ನು ಹಿಡಿದು ನಡೆಸುವರು, ನಡೆಯುವುದನ್ನು ಕಲಿಸಿದರು. ಆಮೇಲೆ ಇದೇ ಅಜ್ಜಿಯನ್ನ ಹೇಳ್ತಾರ, ಅಜ್ಜಿ ಮನೆಯಲ್ಲಿ ಕಥೆಯನ್ನ ಹೇಳ್ತಾರಿಂಗೆಲ್ಲ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಇವರೇ ನನ್ನ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ, ಕಥೆಯನ್ನು ಹೇಳುವರು, ಧೈರ್ಯ ತುಂಬುವರು, ಧೈರ್ಯ ಕಲಿಸ್ತಾರ ನಿಮ್ಗೆಲ್ಲ. ಆಮೇಲೆ ನಾನು ಹೇಳಿದ ಒಂದು ಕಥೆಯನ್ನು ಹೇಳ್ತೇನೆ, ನಾಯಿ ಮೇಲೆ ಹೇಳ್ತಾನೆ. ಗೋಪಿಯು ಒಮ್ಮೆ ಹೊಲದಿಂದ ಬರುವಾಗ ಎರಡು ಪುಟಾಣಿ ನಾಯಿ ಮೇಲೆಗಳನ್ನು ನೋಡಿದನು. ಅವುಗಳು ಜೋರಾಗಿರುವುದನ್ನು ಕಂಡು ಬಟ್ಟೆ ಹಸಿದಿರಬಹುದು ಎಂದು ಭಾವಿಸಿ ಮನೆಗೆ ಹೋಗಿದನು. ನಾಯಿ ಮರಿ ಬಗ್ಗೆ ಒಂದು ಹಾಡು ಬರುತ್ತೆ ಚಿಕ್ಕದಾಗಿ, ಬಾಲಕರು ಚಿಕ್ಕವರು. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಗೆ ತಿಂಡಿ ತಿಂದು ಏನು ಮಾಡುವೆ? ನಾಯಿ ಮರಿ ಹೇಳುತ್ತೆ ತಿಂಡಿ ತಿಂದು ನಾನು ಏನ್ ಮಾಡ್ತದೆ ಮನೆಯ ಕಾಯುವೆ. ಹೀಗೆ ನಾಯಿ ಮರಿ ಬಗ್ಗೆ ಹೇಳ್ತಕ್ಕಂಥದ್ದು. ಆ ನಾಯಿ ಮರಿಯಿಂದ ಹಸಿವಾಗಿರ್ಬೋದು ಅವನು ಗೋಪಿ ಮನೆಗೆ ಓಡೋಗ್ತಾನೆ. ಓಡಿಬಿಟ್ಟು ಆ ಎರಡು